ಏನಿದು ನಾನು ನಿಮಗೆ ಫುಡ್ ತೋರಿಸ್ತಾ ಇದ್ದೀನಾ ಇಲ್ಲ ಪ್ರಾಣಿಗಳನ್ನ ತೋರಿಸ್ತಾ ಇದ್ದೀನಿ ಅಂತ ಶಾಕ್ ಆಯ್ತಾ? ನಿಮಗೆ ಶಾಕ್ ಆಗಲೇಬೇಕು, ಬಿಕಾಸ್ ನಾವಿರೋದೆಲ್ಲಿ ಗೊತ್ತಾ? ಸಫಾರಿ. ಬನ್ನಿ ಬನ್ನಿ ಜಮಾಯಿಸೋಣ. ವಿವಾಹ ಭೋಜನವಿದು ಅಂದ್ರು ನಮ್ಮೂರು ಊಟದ ಮುಂದೆ ಬೇರೆ ಊಟ ಎಲ್ಲ ನಿಲ್ಲೆ. ಹೌದು, ಹೌದು. ಓಕೆ, ಎಲ್ಲ ರೆಡಿ ಆಗಿ ನಮ್ ಡೇನ ಸ್ಟಾರ್ಟ್ ಮಾಡಿದ್ವಿ. ಬಾಯ್ ಬಾಯ್ ಸಫಾರಿ ಬಾಲಿ. ಇಂಪಾರ್ಟೆಂಟ್ ಟಾಪಿಕ್ಕು ಆ್ಯಂಡ್ ಇಂಪಾರ್ಟೆಂಟ್ ಪ್ಲೇಸು, ಬಾಲಿ ಸ್ವಿಂಗ್. ಬಾಲಿ ಸ್ವಿಂಗ್ ಹೋಗೋದು ವರ್ತ್ ಇದೆಯಾ ಇಲ್ಲ ವೇಸ್ಟ್ ಆಫ್ ಮನಿನ ಎಲ್ಲ ನಿಮಗೆ ಇವಾಗ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಅವ್ರು ಆಲ್ರೆಡಿ ತೋರಿಸ್ತಾ ಇದ್ದಾರೆ ಯಾವ್ಯಾವ ಟೈಪ್ ಆಫ್ ಸ್ವಿಂಗ್ಸ್ ಇದೆ ಅಂತ, ಯಾವ್ಯಾವ ಟೈಪ್ ಆಫ್ ಸ್ವಿಂಗ್ಸ್ ಅವೈಲೇಬಲ್ ಇದೆ ಅನ್ನೋದನ್ನು ನಾವು ಈ ಲಿಸ್ಟಲ್ಲಿ ನೋಡ್ಬೋದು. ಮತ್ತು ನಾವಿಲ್ಲಿ ಡ್ರೆಸ್ನ ರೆಂಟಿಗೆ ಬೈ ಮಾಡಬೇಕು ಅಂದರೆ ಅದಕ್ಕೇನು ಪ್ರೈಸ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಮ್ಮ ಪ್ಯಾಕೇಜಲ್ಲಿ ಬಾಲಿ ಸ್ವಿಂಗ್ಗೆ ಎಂಟ್ರಿ ಫೀ ಆಲ್ರೆಡಿ ನಾವು ನಮ್ಮ ಪ್ಯಾಕೇಜಲ್ಲೇ ಪೇ ಮಾಡಿದ್ದೀವಿ, ಸೊ ಅದಕ್ಕೇನು ಪೇ ಮಾಡೋದಿಲ್ಲ. ಬಟ್ ಇಲ್ಲಿ ಡ್ರೆಸ್ಗೆ ನಾವು ಪೇ ಮಾಡಬೇಕು ಇನ್ ಕೇಸ್ ನಾವು ತಗೋಬೇಕು ಅಂತ ಅಂದ್ಕೊಂಡ್ರೆ. ಓ ಮೈ ಗಾಡ್, ನೋಡಿ ಇಲ್ಲಿ ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಜಸ್ಟ್ ಫೋಟೋಶೂಟ್ಗೋಸ್ಕರ. ಏನು ಇಲ್ಲಿ ಸ್ಪಾಟ್ ಅಂತ ಏನಿಲ್ಲ ನೋಡೋದಕ್ಕೆ, ಜಸ್ಟ್ ಒಂದು ಸ್ವಿಂಗ್ ಹಾಕಿದ್ದಾರೆ ಅದ್ರ ಮೇಲೆ ಕೂತ್ಕೊಂಡು ಜಸ್ಟ್ ಫೋಟೋಶೂಟ್ ಮಾಡೋದಕ್ಕೆ ಇಷ್ಟೊಂದು ಕ್ಯೂ. ನೀವೇ ಅಂದ್ಕೊಳ್ಳಿ ಇದು ವರ್ತಾ ನಾಟ್ ವರ್ತಾ ಅಂತ. ಫೋಟೋಸ್ ಮೇಲೆ ಕ್ರೇಜ್ ಇರೋ ಅಂಥವ್ರಿಗೆ ದಿಸ್ ಇಸ್ ವರ್ತ್. ಕಾದಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಕಾಯ್ತೀನಿ, ಕಾದಿ ಫೋಟೋಶೂಟ್ ಮಾಡ್ಕೋತೀನಿ, ಸ್ಯಾಟಿಸ್ಫೈ ಆಗುತ್ತೆ ಅನ್ನೋದಕ್ಕೆ ದಿಸ್ ಪ್ಲೇಸ್ ಇಸ್ ವರ್ತ್. ಇಲ್ಲ ನಾವು ಜಾಗ ನೋಡೋಕೆ ಬಂದಿದ್ದೀವಿ, ಜಾಗ ನೋಡಿ ಏನಾದರೂ ತಿಳ್ಕೊಳಕ್ಕೆ ಬಂದಿದ್ದೀವಿ ಅನ್ನೋರಿಗೆ ಈ ಜಾಗ ಇಸ್ ನಾಟ್ ವರ್ತ್. ಇಲ್ಲಿಗೆ ಬರೋದು ವೇಸ್ಟ್ ಆಫ್ ಟೈಮ್ ಆ್ಯಂಡ್ ವೇಸ್ಟ್ ಆಫ್ ಮನಿ.